ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೇವರ ಚಿಕ್ಕನಹಳ್ಳಿಯಲ್ಲಿರುವ ರೈತ ಸಿಪಾಯಿ ಮಂದಿರದಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಉಡುಗೊರೆ ಮತ್ತು ಮಹಿಳೆಯರಿಗೆ ಅರಿಶಿನ ಕುಂಕುಮ ಮತ್ತು ಉಡುಗೊರೆ ನೀಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾರ್ವಜನಿಕರಿಗೆ ಉಡುಗೊರೆ ಮತ್ತು ಮಹಿಳೆಯರಿಗೆ ಅರಿಶಿನ ಕುಂಕುಮ ಮತ್ತು ಉಡುಗೊರೆ ನೀಡುವ ಕಾರ್ಯಕ್ರಮಕ್ಕೆ ಶಾಸಕ ಎಂ ಸತೀಶ್ ರೆಡ್ಡಿರವರು ಚಾಲನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಎಂ ಸತೀಶ್ ರೆಡ್ಡಿರವರು ಮಾತನಾಡಿ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದೇನೆ. ದೀಪಾವಳಿ ಹಬ್ಬ ಎಲ್ಲರ ಬಾಳಲ್ಲಿ ಬೆಳಕು ಮೂಡಲಿ ಎಂದು ಅವರು ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ 175ನೇ ವಾರ್ಡ್ನ ಬಿಜೆಪಿ ಅಧ್ಯಕ್ಷ ಮಧುಸೂದನ್ ರೆಡ್ಡಿ ಮಾತನಾಡಿ, ಪ್ರತಿಯೊಬ್ಬರ ಮನೆಯಲ್ಲಿ ದೀಪಾವಳಿ ಹಬ್ಬ ಸಡಗರ ಸಂಭ್ರಮದಿಂದ ಆಚರಿಸಲಿ ಎಂಬ ಉದ್ದೇಶದಿಂದ ದೇವರ ಚಿಕ್ಕನಹಳ್ಳಿಯ ನಿವಾಸಿಗಳಿಗೆ ಶಾಸಕ ಎಂ ಸತೀಶ್ ರೆಡ್ಡಿರವರ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಉಡುಗೊರೆ ಮತ್ತು ಮಹಿಳೆಯರಿಗೆ ಅರಿಶಿನ ಕುಂಕುಮ ಮತ್ತು ಉಡುಗೊರೆ ನೀಡಲಾಗಿದ್ದು, ದೀಪಾವಳಿಯ ಹಬ್ಬ ಎಲ್ಲರ ಬಾಳಲ್ಲಿ ಬೆಳಕು ತರಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಹೊಂಗಸಂದ್ರ ಶ್ರೀನಿವಾಸ್ ರೆಡ್ಡಿ, ಪ್ರವೀಣ್ ರೆಡ್ಡಿ, ಆನಂದ ರೆಡ್ಡಿ, ಶಿವಾಜಿ, ಅನಿಲ್ ಕುಮಾರ್, ಜಗದೀಶ್, ಸುನಿಲ್, ಗೌಡರು ಜ್ಯುವೆಲರಿ, ಪಾಪಣ್ಣ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು, ದೇವರ ಚಿಕ್ಕನಹಳ್ಳಿಯ ನಿವಾಸಿಗಳು ಭಾಗವಹಿಸಿದರು. ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮ್ಮನ್ನೆಲ್ಲ ಇವತ್ತು ನಮ್ಮ ಕುಟುಂಬಸ್ಥರ ಜೊತೆ ಈ ಹಬ್ಬವನ್ನು ಹಂಚ್ಕೊಬೇಕು ಅಂತ ತಮ್ಮನ್ನೆಲ್ಲರನ್ನೂ ಸೇರಿಸಿ, ನೀವು ನಮ್ಮೂರವರಾಗಿ ನಮ್ಮ ಬೊಮ್ಮನಹಳ್ಳಿ ವಾರ್ಡ್ ಅವರಾಗಿರೋದ್ರಿಂದ ನೀವೆಲ್ಲ ನಮಗೆ ಒಂಥರ ಸಂಸಾರ ಇದ್ದಂಗೆ, ನಮ್ಮ ಕುಟುಂಬ ಇದ್ದಂಗೆ. ನೀವು ಯಾವುದೋ ಒಂದು ಹಬ್ಬ ಆಗಲಿ, ಹುಟ್ಟಿದಪ್ಪ ಆಗಲಿ, ನಿಮ್ಮ ಜೊತೆ ಆಚರಣೆ ಮಾಡಬೇಕು ಅನ್ನೋದು ಒಂದು ಸಂತೋಷ ನಮಗೆ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಸೇರಿಸಿ ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಸತೀಶ್ ಅಣ್ಣ ಅವರು ತಿಳಿಸಿದ್ದಕ್ಕೆ ಮಾಡಪ್ಪ ಅಂತ ಹೇಳಿದ್ದಾರೆ. ಆಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವ, ಕನ್ನಡ, ನಾವು ಈ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ನಮಗೆ ಈ ಕನ್ನಡ ರಾಜ್ಯೋತ್ಸವ ಅನ್ನೋದು ಒಂದು ಹಬ್ಬನೇ ನಮಗೆ. ಆ ಕನ್ನಡ ರಾಜ್ಯೋತ್ಸವಕ್ಕೆ ನೋಡಿ, ಮಕ್ಕಳೆಲ್ಲ ತುಂಬ ಜನ ಬಂದಿದ್ದಾರೆ. ಅವ್ರಿಗೆಲ್ಲ ನೀವು ಮಮ್ಮಿ ಡ್ಯಾಡಿ ಅನ್ನೋದನ್ನ ಬಿಟ್ಟು ಅಪ್ಪ ಅಮ್ಮ ಅದನ್ನ ಕಳಿಸೋದ್ರೇ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯದು. ಆ ಒಳ್ಳೆ ನಮಗೆಲ್ಲರೂ ಒಂದು ಒಳ್ಳೆ ಶಿಕ್ಷಣ ಕೊಡೋದು. ನಮಗೆ ಕರ್ನಾಟಕ ತಾಯಿನ ನಾವು ಎಷ್ಟು ಪ್ರೀತಿ ಮಾಡ್ತೀವೋ, ನಮ್ಮ ತಂದೆ ತಾಯಿನ ಎಷ್ಟು ಪ್ರೀತಿ ಮಾಡ್ತೀವೋ, ಅದೇ ರೀತಿನೇ ನಮ್ಮ ಕರ್ನಾಟಕ ಮಾತೆ ನಾವು ಪ್ರೀತಿ ಮಾಡಬೇಕು. ನಮ್ಮ ಸ್ನೇಹಿತರಾದಂಥ ಪಾಪಣ್ಣ ಅವರು ಇದೇ ಭಾಗದಲ್ಲಿ ಗೌಡ್ರು ಜುವೆಲರ್ಸ್ ಅಂತ ಓಪನ್ ಮಾಡಿದ್ದಾರೆ. ತಾವೆಲ್ಲರೂ ಅವ್ರಿಗೂ ಆಶೀರ್ವಾದ ಮಾಡಿ, ಅವ್ರಿಗೂ ನಮ್ಮ ಜಾಗಕ್ಕೆ ಬಂದಾಗ ಅವ್ರನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ತಾ, ಒಬ್ಬ ಕುಟುಂಬದ ಸದಸ್ಯನ ರೀತಿಯಲ್ಲಿ ನಮ್ಮ ದೇವ ಚಿಕ್ಕಹಳ್ಳಿಯ ನಮ್ಮೆಲ್ಲ ಯುವಕರು ತಮ್ಮೆಲ್ಲರನ್ನ ಕೂಡ ಒಂದು ಕುಟುಂಬ, ತಮ್ಮ ಜೊತೆ ನಾವಿರ್ತೇವೆ, ಹಬ್ಬದ ಸಂದರ್ಭದಲ್ಲಿ ಇರ್ತೇವೆ ಅಂತ ಹೇಳುವಂಥದ್ದು ತುಂಬ ಕಡಿಮೆ ಜನ. ನೀವೆಲ್ಲ ನೋಡಿದ್ದೀರಿ ನಮ್ಮ ದೇವ ಚಿಕ್ಕಹಳ್ಳಿ ಮೊದಲು ಮಾತಾಡುವಂಥ ಸಂದರ್ಭದಲ್ಲಿ ಅದನ್ನು ಹೇಳಿದಾಗ ನನಗೂ ತುಂಬ ಖುಷಿಯಾಯಿತು. ಯಾಕೆಂದರೆ ನೋಡಿ, ನಾವು ಯಾರಾದರೂ ಇದ್ದವರು ಸ್ವಲ್ಪ ಬಡವರಿಗೆ ಸಹಾಯ ಮಾಡಿದ್ರೆ ಆ ಭಗವಂತನಿಗೆ ಮಾಡಿದಾಗೆ, ಬೇರೆ ಇನ್ಯಾರಿಗೂ ಮಾಡಿದಾಗಲ್ಲ. ನಾವು ಆ ರೀತಿ ಸಹಬಾಳ್ವೆ ಮಾಡಿಲ್ಲ ಅಂತ ಹೇಳಿದ್ರೆ ಜೀವನ ನಿಜವಾಗ್ಲೂ ವ್ಯರ್ಥನೆ. ನಾವೆಲ್ಲ ಅನ್ಕೋತೀವಿ 100 ಕೋಟಿ ನಮ್ಮ ಹತ್ರ ಇದೆ ಅಥವಾ ಇನ್ನೇನೇನೋ ನಮ್ಮ ಹಿಂದೆ ಬರುತ್ತೆ ಅಂತ, ಯಾವುದು ನಮ್ಮ ಹಿಂದೆ ಬರಲ್ಲ. ನಾವೆಲ್ಲ ಕಣ್ಣು ಬಿಟ್ಟು ನೋಡಿದ್ದೇವೆ. ಈಗಾಗಲೇ ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಅಕ್ಕಪಕ್ಕದವರು, ನಮ್ಮ ರಿಲೇಷನ್ಸು ಎಲ್ಲ ತೀರೋದ್ರು ಅಂತ, ತುಂಬ ಜನ ದುಡ್ಡಿರೋರಿಗೆಲ್ಲ ಹಾಸ್ಪಿಟಲ್ ಬೆಡ್ಡೇ ಸಿಗಲಿಲ್ಲ, ಅವ್ರು ಬಡವ್ರಿಗಿರಲಿ, ದುಡ್ಡಿರೋರಿಗೂ ಸಿಗಲಿಲ್ಲ ಬೆಡ್ಡು. ಆ ರೀತಿ ಆದಂಥ ಸಮಸ್ಯೆಗಳು ಆದಾಗ ದುಡ್ಡು ಇಟ್ಕೊಂಡು ಏನು ಮಾಡ್ತಾರೆ? ಒಂದು 10 ಜನಕ್ಕೆ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮ ನಾವೆಲ್ಲ ನೋಡಿದ್ವಿ ಪಾಪ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ, ನಾನು ತುಂಬ ದೊಡ್ಡ ಅಭಿಮಾನಿ ಅವರಿಗೆ. ನಮ್ಮ ಪುನೀತ್ ನಿಜವಾಗ್ಲೂ ಇನ್ನು 100 ವರ್ಷ ಬದುಕಬೇಕಾಗಿತ್ತು, ಆದರೆ ದುರಾದೃಷ್ಟ ಅವರು ಒಬ್ಬ ಯುವಕನಾಗಿದ್ದಾಗ ಅಷ್ಟು ಚೆನ್ನಾಗಿರುವಂಥ ಏನು ಅಭ್ಯಾಸಗಳಿಲ್ಲದೆ ಇರೋಂಥ ವ್ಯಕ್ತಿ ನಮ್ಮನ್ನೆಲ್ಲ ಅಗಲಿ ಹೋಗ್ತಾನೆ ಅಂತ ಹೇಳಿದ್ರೆ ನಾವೆಲ್ಲ ಇನ್ನೂ ತುಂಬ ಪಾಠ ಕಲಿಯಬೇಕಾಗಿದೆ. ಬಡವರಿಗೆ ನಾವು ಸಹಾಯ ಮಾಡಬೇಕಾಗ್ತದೆ, ಯಾರು ಕಷ್ಟದಲ್ಲಿರೋ ಅವ್ರ ಜೊತೆ ನಿಲ್ಲಬೇಕಾಗ್ತದೆ, ಆಗ ಮಾತ್ರನೇ ಜೀವನ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನ ಎಲ್ಲ ವ್ಯರ್ಥನೇ. ಹಿಂದೆ ತಿರುಗಿ ನೋಡಿದಾಗ ಯಾರು ದುಡ್ಡಿರೋರು ಇರ್ತಾರೆ ಅವ್ರು ಮಾತ್ರ, ಅವರೂ ಇರಲ್ಲ. ಯಾರು ಬಡವರು ಇರ್ತಾರೆ ಅವ್ರು ನಮ್ಮ ಹಿಂದೆ ಅಟ್ಲೀಸ್ಟ್ ಸಾವಿಗಾದರೂ ಬರ್ತಾರೆ.
ಅದರಿಂದ ಒಳ್ಳೆಯದನ್ನ ಮಾಡುವಂತ ಒಂದು ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ನಮ್ಮೆಲ್ಲರ ಜವಾಬ್ದಾರಿ ಇದು. ನನಗೆ ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿರುವಂಥವ್ರೆಲ್ಲರಿಗೂ ಕೂಡ ಮತ್ತೆ ಬಂದಿರೋಂಥವ್ರೆಲ್ಲರಿಗೂ ಕೂಡ ನಾನು ಈ ಮಾತುಗಳನ್ನ ಹೇಳ್ತೇನೆ. ನಾವು ಯಾವತ್ತೂ ಕೂಡ ಕಷ್ಟಗಳನ್ನು ಮೀರಿ ನಾವು ಬದುಕಬೇಕಾಗ್ತದೆ. ಇವತ್ತು ಬೆಳಕಿನ ಹಬ್ಬ ದೀಪಾವಳಿ ನಮ್ಮ ಮುಂದೆ ಇದೆ. ನಮ್ಮೆಲ್ಲ ಕಷ್ಟಗಳು ಆ ಭಗವಂತ ದೂರ ಮಾಡಲಿ, ಆ ಬೆಳಕು ನಮ್ಮ ಜೀವನದಲ್ಲಿ ಇನ್ನಷ್ಟು ಬೆಳಕಾಗೋ ರೀತಿಯಲ್ಲಿ ಆಗಲಿ ಅಂತ ನನ್ನ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಗೆಲ್ಲರಿಗೂ ಶುಭ ಆಗಲಿ. ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ BJP ಸರ್ಕಾರ ಬಂದಮೇಲೆ ನಾವು ಮಾಡಿದ್ದೇವೆ. ಮತ್ತು ನರೇಂದ್ರ ಮೋದಿಯವರ ಇಚ್ಛೆಯೂ ಅಷ್ಟೆ, ಬಡವರ ಜೊತೆ ಇರಬೇಕು, ಬಡವರಿಗೋಸ್ಕರ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಅವರ ಆಲೋಚನೆ. ಇವತ್ತು ದೇಶದಲ್ಲಿ ಈ ಒಂದು ಕರೋನಾ ಬಂದಮೇಲೆ ತುಂಬ ಜನಕ್ಕೆ ಜೀವದ ಭಯ ಕಾಡ್ತಾ ಇತ್ತು. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ವ್ಯಾಕ್ಸಿನೇಷನನ್ನು ಮಾಡಿದ್ಮೇಲೆ ಆ ಭಯ ಸ್ವಲ್ಪ ಕಡಿಮೆ ಆಗಿತ್ತು. ಇಲ್ಲಿರೋರೆಲ್ಲ ವ್ಯಾಕ್ಸಿನ್ ತೊಗೊಂಡ್ರ ಇಬ್ಬರು ಮಾತ್ರ ಕೈ ಎತ್ತವ್ರೆ. ಎರಡು ವ್ಯಾಕ್ಸಿನ್ ತೊಗೊಂಡ್ರೆ ಕೈ ಎತ್ತಿ. ಮೋದಿಯವ್ರಿಗೆ ಒಂದು ಚಪ್ಪಾಳೆ ಹೊಡಿಬೋದಾ? ನಮ್ಮ ದೇಶದಲ್ಲಿ 130 crore ಜನಕ್ಕೆ ಇಂಜೆಕ್ಷನ್ ಕೊಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಮಗುವೇ ಇಂಜೆಕ್ಷನ್ ತೊಗೊಳ್ಳಲ್ಲ, ವಯಸ್ಸಾದವರೇ ನಾನು ಬೇಡ ಹೋಗು ಅಂತಾರೆ ಅಲ್ವಾ. ಮತ್ತು ತಪ್ಪು ತಪ್ಪಾಗಿ ಹೇಳಿ ಬೇರೆ ರೀತಿ ಮಕ್ಕಳಾಗಲ್ಲ, ಇನ್ನೊಂದೇನೋ ಆಗ್ಬಿಡ್ತದೆ ಅಂತೇಳಿ ವ್ಯಾಕ್ಸಿನ್ ತೊಗೊಂಡೇನು. ಯಾವಾಗ ಕರೋನಾ ಎರಡನೇ ಅಲೆ ಬಂತು ಎಲ್ಲ ಓಡಿ ಬಂದು ವ್ಯಾಕ್ಸಿನ್ ತೊಗೊಂಡು. ಅಂದರೆ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿದೆ, ದೇಶದಲ್ಲಿ ಒಂದಷ್ಟು ಮೂಢನಂಬಿಕೆಗಳನ್ನು ಬಿಟ್ಟು ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ. ಆದರೆ ಒಂದಷ್ಟು ಮೂಢನಂಬಿಕೆಯನ್ನು ಬಿಟ್ಟು ಹೊರಗಡೆ ಬಂದು ನಮ್ಮ ಆರೋಗ್ಯಕ್ಕೆ ತೊಂದರೆ ಆದಾಗ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದೆ, ತೋರಿಸ್ಕೋಬೇಕಾಗ್ತದೆ. ನಾವೆಲ್ಲ ಒಂದು ಮಂತ್ರ ಹಾಕ್ಬಿಟ್ರೆ ಎಲ್ಲ ಅದೆಲ್ಲ ಏನು ಆಗಲ್ಲ. ಈಗೆಲ್ಲ ಹಂಗೆಲ್ಲ ಆಗ್ತದ? ಹಾಂ, ಹಂಗೆಲ್ಲ ಆಗಲ್ಲ. ಯಾವಾಗೋ ಇತ್ತು ಅದು, ಅದಕ್ಕೆ ಒಂದು ಮಹತ್ವ ಇತ್ತು. ಈಗ ನಮ್ಮ ಆರೋಗ್ಯದ ಬಗ್ಗೆ ನಾವು ತೋರಿಸ್ಕೋಬೇಕಾಗ್ತದೆ ಕಷ್ಟ ಬಂದಾಗ. ಅದು ತುಂಬ ಜನ ಹೆಣ್ಮಕ್ಕಳು ಈ ಭಾಗದಲ್ಲಿ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಾರೆ, ನಾನು ನೋಡಿದೆ. ಕಷ್ಟ ಇದ್ದರೂ ಕೂಡ ಅವ್ರ ಕುಟುಂಬ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗಿ ಕೆಲಸ ಮಾಡ್ಕೊಂಡು ಬರಲೇಬೇಕು ಅವರು. ಇಲ್ಲಾಂದರೆ ಅವ್ರ ಜೀವನ ನಡೆಯಲ್ಲ, ಅವ್ರ ಮಕ್ಕಳು ಅವ್ರ ತಂದೆ ತಾಯಿ ಆ ಕುಟುಂಬ ಜೀವನ ನಡೆಯಲ್ಲ. ಆದ್ದರಿಂದ ಕಷ್ಟಪಡುವಂಥ ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ. ನಮ್ಮ ಕಡೆಯಿಂದ ನಾನು ಗಾರ್ಮೆಂಟ್ಸ್ ಓಪನ್ ಆದಾಗ ಪ್ರತಿಯೊಬ್ಬರಿಗೂ ವ್ಯಾಕ್ಸಿನೇಷನನ್ನು ನಾನು ಮಾಡಿಸಿದೆ, ಫುಡ್ ಕಿಟ್ಟನ್ನು ಕೊಟ್ವಿ. ಮತ್ತು ದೇವಚಿಕ್ಕನಹಳ್ಳಿಯಲ್ಲೂ ಅಷ್ಟೇ, ಪ್ರತಿಯೊಬ್ಬರಿಗೂ ಫುಡ್ ಕಿಟ್ಟನ್ನು ಕೊಡುವಂಥ ಕೆಲಸವನ್ನು ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಮಾಡಿದ್ವಿ. ಮತ್ತು ಯಾರಾದರೂ ಒಂದು 10 ಜನಕ್ಕೆ ಸಿಗದೇ ಇರ್ಬೋದು, 190 ಜನಕ್ಕೆ ನಾವು ಈ ಫುಡ್ ಕಿಟ್ಸನ್ನು ತಲುಪಿಸುವಂಥದ್ದು, ಅನ್ನ ದಾಸೋಹವನ್ನು ಮಾಡುವಂಥದ್ದು, ಇವೆಲ್ಲ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಇದೆಲ್ಲವೂ ಕೂಡ ರಾಜಕಾರಣ ಅಂತ ಬಂದಾಗ ಅದು ಚುನಾವಣೆ ಬೇರೆ ಇರ್ತದೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ಮಾಡಿರೋವಂಥದ್ದು ಇವೆಲ್ಲವೂ ಕೂಡ, ನಾವು ಮಾನವೀಯತೆ ದೃಷ್ಟಿ ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ಮಾಡಿರೋಂಥ ಇವೆಲ್ಲ ಕೆಲಸಗಳು. ಇದು ರಸ್ತೆ, ನೀರು, ಸ್ಯಾನಿಟ್ರಿ, ಲೈಟು. ಮೊದಲು ದೇವ್ರ ಚಿಕ್ಕಹಳ್ಳಿ ಅಂತ ಹೇಳಿದ್ರೆ ಒಂದು 500-600 ಮನೆ ಇತ್ತು, ಇವತ್ತು ಒಂದು 50,000 ಮನೆ ಇದೆ. ಅಲ್ಲಿರೋಂಥದ್ದು ಒಂದು 60,000-70,000 ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ನೀರು, ರಸ್ತೆ, ಲೈಟು, ಸ್ಯಾನಿಟ್ರಿ ಮಾಡಬೇಕಂದ್ರೆ ಮುಂದೆ ಸವಾಲಿದೆ. ಈ ಬೊಮ್ಮನಹಳ್ಳಿ ವಾರ್ಡು ಅಂದರೆ ನಾನು ತುಂಬ ಪ್ರಾಮುಖ್ಯವಾಗಿ ನಮ್ಮ ದೇವ್ರ ಚಿಕ್ಕಹಳ್ಳಿ, ನಮ್ಮ ಬೊಮ್ಮನಹಳ್ಳಿ ಅಂತ ಹೇಳಿದ್ರೆ ತುಂಬ ಪ್ರಾಮುಖ್ಯವನ್ನು ಕೊಡುವಂಥದ್ದು. ಈ ಭಾಗದಲ್ಲಿ ಸಮುದಾಯ ಭವನ ಇರ್ಬೋದು, ಮತ್ತು ಬಂಡೆ ಪಾರ್ಕ್ ಇರ್ಬೋದು, ಸ್ಟೇಡಿಯಂ ಆಗಿರುವಂಥದ್ದು, ಕಾರ್ ಪಾರ್ಕ್ ಇರ್ಬೋದು. ಈ ಭಾಗದಲ್ಲಿ ಆದಷ್ಟು ಮತ್ತೆ ನಮ್ಮ ಬೊಮ್ಮನಹಳ್ಳಿಯಲ್ಲಿ ಅಲ್ಲೂ ಸಮುದಾಯ ಭವನ ಮಾಡಿರುವಂಥದ್ದು, ಇವೆಲ್ಲವನ್ನು ಕೂಡ ಕೇವಲ 5-6 ವರ್ಷದಲ್ಲಿ ನಮ್ಮ ಮೋಹನ್ ರಾಜು ಕಾರ್ಪೊರೇಟ್ರು ಇದ್ದರು, ಅವರು ಕೂಡ ಸೇರಿ ಇದನ್ನೆಲ್ಲ ಮಾಡಿರೋಂಥದ್ದು. ನಿಜವಾಗ್ಲೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಈ ಭಾಗದಲ್ಲಿರುವಂಥ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ. ಇವತ್ತೇನೋ ನಮ್ಮ ಜ್ಯುವೆಲರ್ಸ್ ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ, ಅವರು ಏನೋ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ, ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮ್ಮೆಲ್ಲ ಯುವಕರು ಯಾರೋ ಒಂದಷ್ಟು ಕಾಳಜಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಜೋರಾದ ಚಪ್ಪಾಳೆ ಅವರಿಗೆ ಅಭಿನಂದನೆ. ನಾವೆಲ್ಲ ನಮ್ಮ ಜೀವನ ಎಲ್ಲ ಯುವಕರಿಗೆ, ಎಲ್ಲ ಯುವಕರಿಗೆ, ಹಿರಿಯರಿಗೆ ನಾವು ಹೇಳೋಣ. ಮತ್ತು ನಮ್ಮ ಗ್ರಾಮದವರು ಎಲ್ಲಿಂದ ಬಂದಿದ್ದರೂ ಕೂಡ ಇವರೆಲ್ಲ ನಮ್ಮವರೇ ಅಂತ ಪ್ರೀತಿ ಮಾಡುವಂಥ ವಿಶಾಲ ಹೃದಯ ಇದೆ ಅಲ್ವ, ಅದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತಾ, ನಾವೆಲ್ಲ ಒಂದೇ, ಎಲ್ಲೇ ಹುಟ್ಟಿರ್ಬೋದು ಆದರೆ ಬೆಳೀತಾರೆ ಅಂತ ಜಾಗ ನಮ್ಮೂರು, ನಮ್ಮವರೇ ಅಂತ ನಾವೆಲ್ಲ ಒಟ್ಟಿಗೆ ಹೋಗುವಂಥ ಕೆಲಸ ಮಾಡೋಣ. ಜಾತಿ ಭೇದ ಎಲ್ಲ ಏನು ಬರಲ್ಲ, ಸಾಯುವಾಗ ಎಲ್ಲ ಜಾತಿನೂ ಒಂದೇ. ಈ ಬ್ರಾಹ್ಮಣರು ಅಂತೇಳಿ ಜಾಸ್ತಿ, ಅಥವಾ ಇನ್ನು ಶೂದ್ರರು ಅಂತೇಳಿ ಕಡಿಮೆ ವಯಸ್ಸು, ಹಾಗೆಲ್ಲ ಏನಿಲ್ಲ.
ಅವನ ಆರೋಗ್ಯ ಅವನ ಆಯಸ್ಸು ಏನು ಹಣೆ ಬರದಲ್ಲಿ ಬರ್ದಿರುತ್ತೋ ಅದು ಆಗಲೇಬೇಕಾಗ್ತದೆ. ಅದರಿಂದ ಹಿರಿಯರೆಲ್ಲ ತುಂಬ ಹೇಳ್ತಾರೆ, ನೋಡಪ್ಪ ಒಳ್ಳೇದು ಮಾಡು, ಅಲ್ಲಿ ಹೋಗೋ ಪಾಪ ಎತ್ಕೊಂಡು ಹೋಗ್ಬೇಡ, ಏನಿದ್ರು ಇಲ್ಲಿ ಒಳ್ಳೇದು ಮಾಡಿದ್ರೆ ಪಾಪ ಕಡಿಮೆ ಆಗ್ತದೆ ಅಂತ. ಅದನ್ನು ಮಾಡೋಂಥ ಪ್ರಯತ್ನ ನಾವೆಲ್ಲ ಸೇರಿ ಮಾಡೋಣ. ನಾನು ಅಷ್ಟೇ, ರಾಜಕಾರಣದಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸಕ್ಕೆ ಹೋಗಲ್ಲ. ನಾನು ಆಪೋಸಿಷನ್ ಪಾರ್ಟಿ ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ನಾನು ಯಾವತ್ತೂ ಕೆಟ್ಟದನ್ನು ಬಯಸಲಿಲ್ಲ. ಒಳ್ಳೆಯದನ್ನು ಮಾಡೋ ಪ್ರಯತ್ನ ನಾನು ಖಂಡಿತ ಮಾಡಿದ್ದೀನಿ. ಶತ್ರುಗಳನ್ನು ಯಾವತ್ತೂ ಜಾಸ್ತಿ ಊಟ ಹಾಕ್ಕೊಂಡ್ರೆ ನಾವು ಜೀವನ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆರಾಮಾಗಿ ಈಸಿಯಾಗಿ ಹೋಗುವಂಥ ಕೆಲಸವನ್ನು ಮಾಡ. ಜನ ನಮ್ಮನ್ನು ಯಾವತ್ತೂ ಪ್ರೀತಿಸ್ತಾರೆ, ಅವ್ರು ನಮ್ಗೆ ಓಟ್ ಹಾಕ್ತಾರೆ ಅಷ್ಟೇ, ಇಲ್ಲ ಅಂತೇಳಿದ್ರೆ ಹಾಕಲ್ಲ. ಆವಾಗ ನಾವು ಬೇರೆ ಕೆಲಸ ಮಾಡಿಕೊಟ್ಟ ಸಮಾಜ ಸೇವೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದರಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಇರುವಂಥ ಎಲ್ಲರೊಟ್ಟಿಗೆ ನಾವು ಕೆಲಸ ಮಾಡೋಣ. ಈ ಭಾಗದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋಣ. ಎಲ್ಲರಿಗೂ ಶುಭ ಆಗಲಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯ. ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಾವು ನಮ್ಮ ದೇವರ ಚಿಕ್ಕನಹಳ್ಳಿಯಲ್ಲಿರುವ ಎಲ್ಲ ಗ್ರಾಮಸ್ಥರಿಗೆ ಹಬ್ಬ ಜೊತೆಯಲ್ಲಿ ಆಚರಣೆ ಮಾಡೋಣ. ಊರಲ್ಲಿ ಇರೋರು ಎಲ್ಲರೂ ನಮ್ಮ ಕುಟುಂಬಸ್ಥರು ಅಂತ ತಿಳಿದು ನಮ್ಮ ಶಾಸಕರು, ನಮ್ಮ ಪ್ರವೀಣಣ್ಣವರು, ನಮ್ಮ ಮುಕುಂದ್ ರೆಡ್ಡಿಯವರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ಅನಿಲ್ ಅವರು, ಊರಿನ ಎಲ್ಲ ಮುಖಂಡರು ಸೇರಿ ಇದೊಂದು ಕಾರ್ಯಕ್ರಮ ಮಾಡಿ ಹೆಣ್ಮಕ್ಕಳಿಗೆ ಈ ಹಬ್ಬದಲ್ಲಿ ಒಂದು ಅರಿಶಿನ ಕುಂಕುಮ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಆಗ ಆಮೇಲೆ ನಮ್ಮ ಉಡುಗೊರೆ ಒಂದು ಕೊಟ್ಟಿದ್ದೀವಿ. ಆಮೇಲೆ ಈ ಕನ್ನಡ ರಾಜ್ಯೋತ್ಸವ ಹಬ್ಬನೂ ಇದ್ದಿರೋದ್ರಿಂದ ಇವತ್ತು ಈ ತಿಂಗಳೆಲ್ಲನೂ ಕನ್ನಡ ರಾಜ್ಯೋತ್ಸವ ಆಚರಣೆ ಆಗುತ್ತೆ. ಅದಕ್ಕೆ ಈ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಜೊತೆಯಲ್ಲಿ ಸೇರಿ ಮಾಡ್ದಂಗೆ ಮಾಡಿದ್ದೀವಿ. ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು, ಮುಖ್ಯವಾಗಿ ನಿಮಗೂ ಎಲ್ಲರಿಗೂ, ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ಕಾರ್ಯಕ್ರಮ ಮಾಡಿರೋ ಉದ್ದೇಶ ಏನಂದರೆ, ನಮ್ಮ ಗೌಡ್ರ ಜ್ಯುವೆಲರಿಸ್ ಅಂತ ಒಂದು ಹೊಸ ಗೋಲ್ಡ್ ಶಾಪನ್ನು ನಮ್ಮ ವಿಜಯ ಬ್ಯಾಂಕ್ ಲೇಔಟಲ್ಲಿ ಮಾಡಿದ್ದಾರೆ. ಅವ್ರ ಕಡೆಯಿಂದ ಎಲ್ಲರಿಗೂ ಹೆಣ್ಮಕ್ಳಿಗೆ ಒಂದು ದೀಪಾವಳಿ ಹಬ್ಬಕ್ಕೆ ಒಂದು ಬೆಳ್ಳಿ ಲಕ್ಷ್ಮೀ ಕಾಯಿನ ಕೊಡೋಣ ಅಂತ ಒಂದು ತೀರ್ಮಾನ ಮಾಡಿದ್ರು. ನಮ್ಮ ಶಾಸಕರನ್ನು ಕೇಳಿದಾಗ ಈ ಥರ ಮಾಡ್ತಾರೆ ನಮ್ಮ ಗೋಲ್ಡ್ ಇವರು ಜ್ಯುವೆಲರಿಸ್ ಗೌಡ್ರ ಜ್ಯುವೆಲರಿಸ್ ಅವರು ಕೊಡ್ತೀನಿ ಅಂತ ಹೇಳಿದಾಗ, ಮಾಡಪ್ಪ ಎಲ್ಲರಿಗೂ ಮಾಡಲಿ ಹಬ್ಬದ್ದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ರು. ಆ ಉದ್ದೇಶಪೂರ್ವವಾಗಿ ಎಲ್ಲ ಸೇರಿಸಿ ಮಾಡಿದ್ದೀವಿ.